ವಿಶ್ವಾಸವೆಂದರೆ ಮನುಷ್ಯನು ಪರಿಪೂರ್ಣ ಮನುಷ್ಯನಾಗಿರುವುದಕ್ಕೆ ಬೇಕಾದ ತತ್ವದ ತಿಳಿವಳಿಕೆ. ಮನುಷ್ಯನು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಇವುಗಳಿಂದೊಡಗೂಡಿದ ಜೀವನಾಗಿರುತ್ತಾನೆ. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವೂ ಆರೋಗ್ಯವಾಗಿದ್ದುಕೊಂಡು ವಿಕಾಸವಾಗುವುದಕ್ಕೆ ಬೇಕಾದ ತಿಳುವಳಿಕೆಯೆಲ್ಲ ಪೂರ್ಣ ವಿದ್ಯಾಭ್ಯಾಸದಲ್ಲಿರಬೇಕಲ್ಲವೇ? ಆದ್ದರಿಂದ ಅಚೇತನ ವಸ್ತುಗಳ ಸ್ವಭಾವ, ರಚನೆ ಮುಂತಾದವುಗಳನ್ನು ತಿಳಿಯುವಂತೆಯೇ ಪ್ರಾಣಿಗಳ ಮತ್ತು ಮನುಷ್ಯರ ಸ್ವಭಾವಾದಿಗಳನ್ನೂ ಅರಿತುಕೊಳ್ಳುವುದು ಅವಶ್ಯವಾಗಿರುತ್ತದೆ. ಎಲ್ಲಕ್ಕೂ ಮೇಲಾಗಿ ಪ್ರತಿಯೊಬ್ಬನಿಗೂ ತನ್ನ ಸ್ವರೂಪದ ಮತ್ತು ತನಗೂ ತನ್ನ ಹೊರಗೂ ಇರುವವರಿಗೂ ಇರುವ ಸಂಬಂಧದ ಅರಿವು ಬೇಕಾಗಿರುತ್ತದೆ. ಮನುಷ್ಯನಲ್ಲಿ ಶರೀರ ಒಂದೇ ಪ್ರಧಾನವಲ್ಲ. ಆದ್ದರಿಂದ ಇಂದ್ರಿಯಗಳು, ಮನಸ್ಸು ಶರೀರಕ್ಕೆ ಅಡಿಯಾಳಾಗಿರುವಂತೆ ವಿದ್ಯಾಭ್ಯಾಸ ಮಾಡಿಸಿದರೆ ಸಾಲದು. ಮಾನವನು ಮನಸ್ಸಿನಿಂದಲೇ ಸ್ವಾಮಿಗಳು ನಮ್ಗೆ ಎಲ್ಲಾ ವಿದ್ಯಾಭ್ಯಾಸವು ಶರೀರನ್ನು ಅಡಿಯಾಳಾಗಿ ಮಾಡಿಸ್ತಾ ಇದೆ ಹೊರತು ಸ್ವತಂತ್ರಗಳಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ವಿದ್ಯೆಯ ಲಕ್ಷಣ ಯಾವ ವಿದ್ಯಾ ಸಾ ವಿಮುಕ್ತ ಅಂತ ಸ್ವತಂತ್ರಗಳಿಗೆ ಕರ್ಕೊಂಡು ಹೋಗ್ಬೇಕು. ದಾಸನ ಮಾಡ್ತಾ ಇದೆ ನಮ್ಮನ್ನ ಈಗಿನ ವಿದ್ಯಾಭ್ಯಾಸ. ಪೂರ್ತಿ ಕತ್ತೆ ಅಂತ ದುಡಿಯೋದು ಅಷ್ಟೇ ಕೆಲಸ ಮಾಡ್ಕೊಂಡಿದ್ದಾರೆ ಹೊರತು ಓದ್ಬೇಕು, ಕತ್ತೆ ಚಾಕರಿ ಮಾಡ್ಬೇಕು, ದುಡ್ಡು ತರಬೇಕು ಅನ್ಕೊಂಡಿದ್ದಾರೆ ಹೊರತು ವಿದ್ಯೆಯಿಂದ ಸ್ವಾತಂತ್ರ್ಯ ತರಬೇಕು, ಸುಖ ತಗೋಬೇಕು ಅಂತ ಅನ್ಕೊಂಡೇ ಇಲ್ಲ. ಅದು ಶರೀರವನ್ನು ಅಡಿಯಾಳಾಗಿರುವಂತೆ ಮಾಡಿಸಿದ್ರೆ ವಿದ್ಯಾಭ್ಯಾಸ ಸಾಲದು. ಮಾನವನು ಮನಸ್ಸಿನಿಂದಲೇ ಮಾನವನೆನಿಸಿಕೊಂಡಿರುತ್ತಾನೆ. ಮನಸ್ಸಿಗೆ ನೀತಿ ಮತ ಇವೂ ಬೇಕಾಗಿರುತ್ತವೆ. ಮಾಡಬೇಕಾದದ್ದು, ಮಾಡಬಹುದಾದದ್ದು, ಮಾಡಲೇಬಾರದ್ದು ಎಂಬ ವಿವೇಕವಿಲ್ಲದೆ ಮನುಷ್ಯನು ಮನುಷ್ಯನಾಗಿ ಬಾಳುವುದು ಸಾಧ್ಯವಿಲ್ಲ. ಮನಸ್ಸಾಕ್ಷಿ ಎಂಬುದೊಂದು ಮನುಷ್ಯನಲ್ಲಿ ನಿಸರ್ಗವಾಗಿದೆ. ಮನಸ್ಸಾಕ್ಷಿ ಎಂದರೆ ಆಯಾ ಕಾಲದೇಶಾದಿಗಳ ಸನ್ನಿವೇಶಕ್ಕೆ ತಕ್ಕಂತೆ ಇರಬೇಕಾದ ನಡೆನುಡಿಗಳನ್ನು ಸರಿತಪ್ಪೆಂದು ಹೇಳುವ ಮನಃಶಕ್ತಿ ವಿಶೇಷವು. ಜನರಿಗೆ ಎಷ್ಟೇ ನಾಸ್ತಿಕ್ಯವನ್ನು ಬೋಧಿಸಿದರೂ ಈಶ್ವರನ ಅಸ್ತಿತ್ವ, ಶ್ರದ್ಧಾಭಕ್ತಿಗಳ ಅವಶ್ಯಕತೆ ಇವುಗಳನ್ನು ಮನುಷ್ಯನ ಅಂತಃಕರಣದಿಂದ ಸಂಪೂರ್ಣವಾಗಿ ಒರೆಸಿ ಹಾಕುವುದು ಸಾಧ್ಯವೇ ಇಲ್ಲ. ಸರ್ಕಾರವು ಕೆಲವು ನಿಮಿತ್ತಗಳಿಂದ ಧರ್ಮಾತೀತವಾಗಿರಬಹುದು, ಆದರೆ ಅದು ಧರ್ಮ ವಿರೋಧಿ ಆಗಿರುವುದು ಸಾಧ್ಯವಿಲ್ಲ. ಸೆಕ್ಯುಲರ್ ಶಬ್ದಕ್ಕರ್ಥ ಅವ್ರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಸೆಕ್ಯುಲರ್ ಧರ್ಮಾತೀತ ಅಂತ ಮಾಡಿಲ್ಲ, ಧರ್ಮ ನಿರಪೇಕ್ಷ ಅಂತ ಮಾಡ್ಕೊಂಡಿದ್ದಾರೆ ಹೊರತು ಧರ್ಮ ಅತೀತ ಬೇರೆ, ಧರ್ಮ ನಿರಪೇಕ್ಷ ಬೇರೆ ಅಂತ. ಯಾವುದೇ ಒಂದು ಮತದ ಧರ್ಮವನ್ನು ನಾವು ಇಟ್ಕೊಂಡಿಲ್ಲ. ನಾವು ಸೆಕ್ಯುಲರ್ ಎಲ್ಲಾ ಧರ್ಮಕ್ಕೂ ಗೌರವ ಕೊಡ್ತೀನಿ, ಎಲ್ಲಾ ಇದ್ಕೊಂಡು ನೀತಿ ನಿಯಮ ಬೇಕೇ ಬೇಕು, ಆದ್ರೆ ಮತದ ಧರ್ಮ ಬೇಡ ಅಂತ ಸೆಕ್ಯುಲರ್ ಅಂತ ಅರ್ಥ ಮಾಡ್ಕೊಂಡಿದೀವಿ ಅಂತ ಅವ್ರು ವ್ಯಾಖ್ಯಾನ ಮಾಡ್ತಾ ಇರುತ್ತೆ. ಸರ್ಕಾರದಲ್ಲಿರುವ ಉದ್ಯೋಗಿಗಳಿಗೂ ಸಾಮಾನ್ಯ ಜನರಿಗೂ ನೀತಿ ದೈವ ಭಕ್ತಿಗಳು ಅತ್ಯವಶ್ಯ. ಅವುಗಳಿಗೆ ಅವಕಾಶವೇ ಇಲ್ಲದಂತೆ ಉಸಿರು ಕಟ್ಟುವಂತೆ ಕತ್ತು ಹಿಸುಕುವುದು ಪೂರ್ಣ ವಿದ್ಯಾಭ್ಯಾಸವಾಗಲಾರದು. ಮನುಷ್ಯನಿಗೆ ಭಾವನೆಗೆ ಬೆಲೆ ಕೊಡೋದಾದ್ರೆ ಕತ್ತಿಸಬಿಡುತ್ತೆ. ತಿಳುವಳಿಕೆಗೆಲ್ಲ ಆಧಾರವಾಗಿರುವ ವೇದಾಂತವನ್ನು ಜನರಿಗೆ ತಿಳಿಸಿಕೊಡದೇ ಇದ್ದರೆ ವಿದ್ಯಾಭ್ಯಾಸವು ಎಂದಿಗೂ ಪೂರ್ಣವೆನಿಸಲಾರದು. ಅಂದ್ರೆ ಮಾಡ್ಬೇಕು ವ್ಯಾಖ್ಯಾನ, ವಿದ್ಯಾಭ್ಯಾಸ ಪೂರ್ತಿ ಆಗ್ಬೇಕಾದ್ರೆ ಅಧ್ಯಾತ್ಮ ವಿದ್ಯಾ ವಿಜ್ಞಾನ ಅಂತ ಸ್ಕೂಲ್ ಪಠ್ಯ ಪುಸ್ತಕವಾಗಿ ಅಧ್ಯಾತ್ಮ ವಿದ್ಯೆ ಬಂತು ಅಂದ್ರೆ ಸ್ಕೂಲಲ್ಲಿ ಹುಡುಗಿಯರ ಅತ್ಯಾಚಾರ ಮಾಡುದು, ಅನಾಚಾರ ಮಾಡುದು ಯಾವ್ದಾಗಲ್ಲ, ನಿಂತೋಗ್ಬಿಡುತ್ತೆ. ಅಧ್ಯಾತ್ಮ ವಿದ್ಯೆ ಭಾರಿ ಮುಖ್ಯ ವಿದ್ಯಾರ್ಥಿಗಳು, ಅದು ಯುವಕರಿಗೆ ಭಾರಿ ಮುಖ್ಯ. ಅವರಿಂದ ತುಂಬಾ ಅನಾಚಾರ ಅನಾಹುತ ಆಗ್ತಾ ಇರೋದು. ವೇದಾಂತ ಬೋಧನವೆಂದರೆ ಉಪನಯನ ಮಾಡಿಸುವುದು, ಅಧ್ಯಯನ ಮಾಡಿಸುವುದು, ಭಾಷ್ಯ ಪಾರಾಯಣ ಮಾಡಿಸುವುದು ಎಂಬ ಅರ್ಥವನ್ನೇನೂ ಮಾಡಬೇಕಾದದ್ದಿಲ್ಲ. ಗಣಿತ ಶಾಸ್ತ್ರದಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಶಾಸ್ತ್ರೀಯವಾಗಿರುವ ತಿಳುವಳಿಕೆಯು ವೇದಾಂತದಿಂದ ಉಂಟಾಗುತ್ತದೆ. ವೇದಾಂತದಲ್ಲಿ ಎಲ್ಲರ ಆತ್ಮನ ವಿಚಾರವು ಮುಖ್ಯವಾಗಿರುತ್ತದೆ. ಎಲ್ಲರ ಆತ್ಮ ಅವನ ವಿಚಾರ ಮುಖ್ಯ ವೇದಾಂತದಲ್ಲಿ. ಎಂಥ ನಾಸ್ತಿಕನಿಗೂ ತನ್ನ ಆತ್ಮನಿಲ್ಲ, ತಾನೇ ಇಲ್ಲ ಎಂಬ ನಂಬಿಕೆ ಇರುವುದಿಲ್ಲ. ಆತ್ಮವಿಚಾರದ ರೂಪರೇಖೆಯನ್ನಾದರೂ ವಿದ್ಯಾಭ್ಯಾಸದಲ್ಲಿರಿಸಬೇಕಲ್ಲವೇ? ವೇದಾಂತದಲ್ಲಿ ಅವಸ್ಥಾತ್ರಯ ವಿಚಾರವನ್ನು ಮಾಡಿದೆ.
ಅವಸ್ಥಾತ್ರಯವೆಂಬುದು ಯುಕ್ತಿ ಸಿದ್ಧವಲ್ಲ, ಆತ್ಮನ ಅನುಭವವಾಗಿದೆ. ನಾವು ಯಾರೊಬ್ಬರೂ ಅವಸ್ಥಾತ್ರಯವನ್ನು ಬಿಟ್ಟು ಹಾರಲಾರೆವು. ಎಚ್ಚರದಲ್ಲಿ ನಾವು ಕಾಣುವ ಜಗತ್ತು, ಅದರಲ್ಲಿ ನಮಗೆ ಆಗುವ ಸುಖ ದುಃಖಾನುಭವಗಳು ಈ ಅನುಭವದಲ್ಲಿ ಒಂದು ಏಕದೇಶವಾಗಿರುತ್ತದೆ. ಆತ್ಮಭಿತ್ತಿಯ ಮೇಲಲ್ಲವೇ ನಮ್ಮ ವ್ಯವಹಾರದ ಚಿತ್ರವು ಕಾಣಿಸುವುದು. ವೇದಾಂತದ ದೃಷ್ಟಿಯಿಂದ ಅವಸ್ಥಾತ್ರಯವನ್ನು ವಿಚಾರ ಮಾಡುವುದು ನಮ್ಮ ತಿಳುವಳಿಕೆಯನ್ನು ಪೂರ್ಣಗೊಳಿಸುತ್ತದೆ. ವೇದಾಂತದಲ್ಲಿ ಅಹಂಕಾರಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡದೆ ಅದರ ಹಿನ್ನೆಲೆಯಾಗಿರುವ ಪರಮಾತ್ಮ ತತ್ವವನ್ನು ಪ್ರಧಾನವಾಗಿ ಎಣಿಸಿರುತ್ತದೆ. ಅದರ ಅವಲಂಬನೆಯಲ್ಲಿಯೇ ನಾವಿರುತ್ತೇವೆ, ಅದೇ ನಮ್ಮ ಪರಮಾರ್ಥ ಸ್ವರೂಪವು ಎಂಬ ತಿಳಿವಳಿಕೆಯಿಂದ ನಿರಾಶೆ, ಹೆಡಿತನ, ಸೋಮಾರಿತನ ಇವೆಲ್ಲ ಹುಟ್ಟಡಗಿ ಹೋಗುವವು. ವ್ಯವಹಾರದಲ್ಲಿ ಧೈರ್ಯವೂ ಸರ್ವ ಪ್ರೇಮವೂ ಜೀವನ ಸೂತ್ರಗಳಾಗುವವು. ಆದ್ದರಿಂದ ವೇದಾಂತದ ತಿಳುವಳಿಕೆಯು ಎಲ್ಲರಿಗೂ ಬೇಕು. ಅದನ್ನು ನಾವು ತಿಳಿದು ಮುಖ್ಯಾರ್ಥದಲ್ಲಿ ಬ್ರಾಹ್ಮಣರೆನಿಸಿಕೊಳ್ಳಬೇಕು. ಗೌಣಾರ್ಥದಲ್ಲಿ ಬ್ರಾಹ್ಮಣರಾಗಿರುವವರು ತಮ್ಮ ಹೊಣೆಗಾರಿಕೆಯನ್ನರಿತು ತಾವೂ ವೇದವಿದ್ಯೆಯಲ್ಲಿ ನಿಷ್ಣಾತರಾಗಿ ಎಲ್ಲರಲ್ಲಿಯೂ ಅದನ್ನು ಪ್ರಚಾರ ಮಾಡಬೇಕು. ಉಳಿದವರು ಅವರಿಗೆ ನೆರವಾಗಬೇಕು. ಇದರಿಂದ ಬ್ರಾಹ್ಮಣ್ಯವು ಬದುಕಿ ಲೋಕವನ್ನೇ ಉದ್ಧಾರ ಮಾಡುತ್ತದೆ. ವೇದಾಂತದ ಸಾರವು ಯಾರೋ ಕೆಲವರು ಸನ್ಯಾಸಿಗಳ ಸ್ವತ್ತಾಗಬಾರದು. ಅದರ ಸಾರವನ್ನು ವ್ಯವಹಾರಸ್ಥರು ಆದಷ್ಟು ಮಟ್ಟಿಗೆ ಅರಿತುಕೊಂಡು ವ್ಯವಹಾರಕ್ಕೆ ಉಪಯೋಗಿಸಬೇಕು. ಪರಮಾರ್ಥ ತತ್ವದ ಅರಿವಿಲ್ಲದವರ ವ್ಯವಹಾರಕ್ಕೆ ಉಪಯೋಗಿಸಬೇಕು. ಪರಮಾರ್ಥದ ಏನು ಗುರುಗಳೇ, ಅದು ಹೌದು, ಪರಮಾರ್ಥದ ಅರಿವಿಲ್ಲದ ವ್ಯವಹಾರಕ್ಕೂ ಅದನ್ನು ಅರಿಸಿದವರ ಹೆಚ್ಚು ಕಡಿಮೆ ಇದೆ ಅಂತ ಅಷ್ಟೇ, ಎರಡ್ ಸಲ ಬಂದಿಲ್ಲಮ್ಮ. ಪರಮಾರ್ಥದ ಅರಿವಿಲ್ಲದ ವ್ಯವಹಾರಕ್ಕೂ ಅದನ್ನು ಅರಿತಿರುವ ವ್ಯವಹಾರಕ್ಕೂ ಬಹಳ ಹೆಚ್ಚು ಕಡಿಮೆ ಇದೆ. ಪರಮಾರ್ಥ ತತ್ವದ ಅರಿವಿಲ್ಲದವರ ವ್ಯವಹಾರಕ್ಕೂ ಅದನ್ನು ಅರಿತಿರುವವರ ವ್ಯವಹಾರಕ್ಕೂ ಬಹಳ ಹೆಚ್ಚು ಕಡಿಮೆ ಇರುತ್ತದೆ. ಸ್ವಾಮಿಗಳು ಈ ಪ್ಯಾರದಲ್ಲಿ ವೇದಾಂತದ ತಿಳುವಳಿಕೆಯು ಎಲ್ಲರಿಗೂ ಬೇಕು ಅಂತ ಇದ್ದಾರೆ. ಅಂದ್ರೆ ಇಲ್ಲಿ ಯಾವ ಮನುಷ್ಯ ಮಾತ್ರಕ್ಕೆ ಕೊಡಿ ವೇದಾಂತ ತಿಳುವಳಿಕೆಯನ್ನ, ಪ್ರತಿಯೊಬ್ಬರು ವೇದಾಂತ ಜ್ಞಾನವನ್ನು ಪಡ್ಕೊಳ್ಳಿ ಅನ್ನೋಂತಹ ಒಂದು ಇದನ್ನು ತೋರಿಸ್ತಾ ಇದ್ದಾರೆ. ಮನುಷ್ಯನು ಕೆಲವು ಭಾಷೆಗಳನ್ನು ಕಲಿತ ಮಾತ್ರಕ್ಕೆ ಅಕ್ಷರ ವಿದ್ಯೆಯನ್ನು ಕಲಿತಂತೆ ಆಗುವುದಿಲ್ಲ. ಶರೀರ ಪ್ರಧಾನವಾದ ದೃಷ್ಟಿಯಿಂದ ಧನ ಸಂಪಾದನೆ ಮಾಡಿ ಶರೀರದ ಭೋಗಕ್ಕೆ ಬೇಕಾದ ಸಾಮಗ್ರಿಗಳನ್ನು ರಾಶಿ ಹಾಕಿಕೊಂಡ ಮಾತ್ರದಿಂದಾಗಲಿ, ದೇಶ ವಿದೇಶಗಳಲ್ಲಿ ಸಂಚರಿಸಿ ಆಧುನಿಕ ಕಾಲದ ಯಂತ್ರೋಪಕರಣಗಳನ್ನು ಉಪಯೋಗಿಸಿಕೊಳ್ಳುವ ಚಾತುರಿಯನ್ನು ಸಂಪಾದಿಸಿಕೊಂಡ ಮಾತ್ರದಿಂದಾಗಲಿ ಅವನು ವಿದ್ಯಾವಂತನೆನಿಸುವುದಿಲ್ಲ. ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಪ್ರಾಣಿಗಳಲ್ಲೆಲ್ಲ ಒಬ್ಬನೇ ಪರಮಾತ್ಮನಿರುತ್ತಾನೆ. ನಾಶರಹಿತನಾದ ಆತನನ್ನರಿತುಕೊಂಡು ಸರ್ವತ್ರ ಸಮಬುದ್ಧಿಯನ್ನು ಗಳಿಸುವ ಗುರಿಯನ್ನಿಟ್ಟುಕೊಳ್ಳುವುದೇ ನಿಜವಾದ ವಿದ್ಯಾಭ್ಯಾಸದ ಗುರುತು. ಈ ಅಕ್ಷರ ಪರಮಾತ್ಮನ ವಿದ್ಯೆಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಲೌಕಿಕ ವಿದ್ಯಾಭ್ಯಾಸದ ಕ್ರಮವನ್ನು ರಚಿಸಿಕೊಳ್ಳುವ ಬುದ್ಧಿಯನ್ನು ಆ ಭಗವಂತನೇ ನಮಗೆ ಅನುಗ್ರಹಿಸಲಿ. ವೇದಾಂತ ವಿದ್ಯೆಯನ್ನು ಲೋಕಕ್ಕೆಲ್ಲ ತಮ್ಮ ಅಮೋಘ ಗ್ರಂಥಗಳ ಮೂಲಕ ಸೂರೆ ಮಾಡಿಕೊಟ್ಟಿರುವ ಶ್ರೀ ಶಂಕರ ಭಗವತ್ಪಾದರವರು ಅನುಗ್ರಹಿಸಲಿ ಎಂದು ಹಾರೈಸುತ್ತೇನೆ. ಈಗಿನ ಜನತೆಗೆ ವೇದಾಂತದ ಪ್ರಯೋಜನ. ಈಗಿನ ಜನರಲ್ಲಿ ಏನು ವಿಶೇಷ? ಈಗ ಸುಮಾರು 100 ವರ್ಷಗಳಿಂದ ಭೂಮಂಡಲದ ಜನರ ಜೀವನವು ದೊಡ್ಡ ಮಾರ್ಪಾಡನ್ನು ಹೊಂದಿಬಿಟ್ಟಿರುತ್ತದೆ. ಪಾಶ್ಚಾತ್ಯರು ಭೌತಿಕ ವಿಜ್ಞಾನವನ್ನು ಬೆಳೆಯಿಸಿ ಅದನ್ನು ತಾವೂ ಉಪಯೋಗಿಸಿಕೊಂಡು ಮಿಕ್ಕ ದೇಶಗಳಲ್ಲಿಯೂ ಹರಡಿಬಿಟ್ಟಿರುತ್ತಾರೆ. ಭೌತಿಕ ವಿಜ್ಞಾನದ ಅವಲಂಬನೆಯ ಮೇಲೆ ನಿಂತಿರುವವರು ಈಗಿನವರು. ಈಗಿನವರಾದ ನಾವು ಅನ್ನ, ಬಟ್ಟೆ, ನೀರು, ವಿದ್ಯೆ, ಪ್ರಯಾಣ ಸೌಕರ್ಯ ಮುಂತಾದವುಗಳಿಗೆ ಯಾವ ಸಾಧನವನ್ನು ಉಪಯೋಗಿಸುತ್ತಿದ್ದೇವೆ? ಯಂತ್ರಗಳಿಂದ ಉಳುವುದು, ಪೈರು ಕೊಯ್ಯುವುದು, ಉಕ್ಕುವುದು ಮುಂತಾದ ವ್ಯವಸಾಯ ಕರ್ಮಗಳು ನಡೆಯುತ್ತಿವೆ. ಧಾನ್ಯವನ್ನು ಕುಟ್ಟುವ ಯಂತ್ರಗಳು ಎಲ್ಲೆಲ್ಲಿಯೂ ಕಾಣುಬರುತ್ತಿವೆ. ಈಗ ಅಡಿಗೆ ಮಾಡುವುದಕ್ಕೆ ಕುಕ್ಕರ್ ಮುಂತಾದ ಸಾಧನೆಗಳನ್ನು ಉಪಯೋಗಿಸುತ್ತಾರೆ. ಕಾಫಿ ಪುಡಿ, ಟೀ ಪುಡಿ ಮುಂತಾದವು ಮನುಷ್ಯನ ಕೈ ಮುಟ್ಟಿಸದೆ ತಯಾರಾದದ್ದು ಎಂದು ಹೊಗಳಿಸಿಕೊಳ್ಳುತ್ತಿವೆ. ಬಟ್ಟೆಗಳೂ ಉಡುಪುಗಳೂ ಯಂತ್ರದಲ್ಲಿ ತಯಾರಾಗುತ್ತವೆ. ನೀರನ್ನು ಯಂತ್ರದಿಂದ ಎತ್ತುತ್ತಾರೆ.
ದೀಪಗಳಿಗೆ ವಿದ್ಯುಚ್ಛಕ್ತಿಯನ್ನು ಯಂತ್ರಗಳಿಂದ ಉತ್ಪತ್ತಿ ಮಾಡಿಕೊಳ್ಳುತ್ತಾರೆ. ವರ್ತಮಾನವನ್ನು ಟೆಲಿಗ್ರಾಫ್, ಟೆಲಿಫೋನ್, ರೇಡಿಯೋ ಮುಂತಾದವುಗಳ ಮೂಲಕ ಕಳುಹಿಸುತ್ತಾರೆ. ವ್ಯಾಪಕ ಅಂತ ದೂರ ಅಂತ ತಲೆ ದೂರ. ರೈಲು, ಜಹಜು, ಏರೋಪ್ಲೇನ್ ಮುಂತಾದ ಸಾಧನಗಳಿಂದ ಮಾಡುತ್ತಾರೆ. ಸಮಾಜದ ವಿನೋದಗಳಿಗೆ ಸಿನಿಮಾ ಮುಂತಾದ ಯಂತ್ರ ಸಾಧನಗಳನ್ನು ಉಪಯೋಗಿಸುತ್ತಾರೆ. ವಿದ್ಯೆಗೆ ತರಬೇತಾದ ಉಪಾಧ್ಯಾಯರು, ಸ್ಕೂಲುಗಳು ಮುಂತಾದ ಹೊಸ ಉಪಾಯಗಳನ್ನು ಉಪಯೋಗಿಸುತ್ತಾರೆ. ರಾಜಕೀಯವಾದ ಯುದ್ಧಗಳು ಬಗೆ ಬಗೆಯ ಯಾಂತ್ರಿಕ ಸಾಧನಗಳಿಂದಲೇ ಸಾಗುವವು. ಆದ್ದರಿಂದ ಈಗಿನವರು ಎಂದರೆ ಯಂತ್ರಯುಗದವರು, ಭೋಗಕ್ಕೆ ಯಂತ್ರಗಳನ್ನೇ ಉಪಯೋಗಿಸುವವರು. ಇವರಿಗೆ ವೇದಾಂತದಿಂದ ಉಪಯೋಗ ಉಂಟೆ? ಯಂತ್ರಗಳ ಉಪಯೋಗದಿಂದ ಶಕ್ತಿಯನ್ನೂ ಹೆಚ್ಚಾಗಿ ಉಪಯೋಗಿಸಬೇಕಾಗುವುದಿಲ್ಲ, ಕಾಲವೂ ಉಳಿಯುತ್ತದೆ. ಸುಲಭವಾಗಿ ಬೇಗ ಬೇಗನೆ ಅನೇಕ ಭೋಗ ಸಾಮಗ್ರಿಗಳನ್ನು ಮಾಡಿಕೊಳ್ಳಬಹುದು. ಇಷ್ಟು ಅವುಗಳ ಗುಣ. ಆದರೆ ಯಂತ್ರವನ್ನು ಒಬ್ಬೊಬ್ಬರು ಮಾಡಲಾಗುವುದಿಲ್ಲ. ಯಂತ್ರ ದೇವತೆಯು ಕಾಲವನ್ನೂ ಕಷ್ಟವನ್ನೂ ಉಳಿಸಿಕೊಡುತ್ತಾಳೆಂಬುದು ನಿಜ. ಆದರೆ ತಕ್ಕ ಬಲಿ ಕೊಡಬೇಕು. ಅದಕ್ಕೆ ತಕ್ಕ ಬಲಿ ಕೊಡಬೇಕು. ಶೇಕಡ 75 ಜನರಾದರೂ ನನ್ನ ಆರಾಧನೆ ಮಾಡಿದರೆ ನಾನು ಪ್ರಸಾದವನ್ನು ಕೊಡುತ್ತೇನೆ ಎನ್ನುತ್ತಾಳೆ. ಅನೇಕರು ಉಪಯೋಗಿಸಿದರೆ ಮಾತ್ರ ಯಂತ್ರಗಳನ್ನು ತಯಾರಿಸಬಹುದು. ಇಲ್ಲದಿದ್ದರೆ ಅವನ್ನು ಸಿದ್ಧಪಡಿಸುವ ಖರ್ಚು ಅಪರಿಮಿತವಾಗುತ್ತದೆ. ಇದಲ್ಲದೆ ಅವನ್ನು ತಯಾರು ಮಾಡುವುದಕ್ಕಾಗಿ ಕಷ್ಟಪಡುವವರೂ ಬಹಳ ಮಂದಿ ಬೇಕು. ಯಂತ್ರಗಳನ್ನು ಉಪಯೋಗಿಸಬೇಕೆನ್ನುವವರೂ, ಅವುಗಳನ್ನು ತಯಾರು ಮಾಡಿ ಅವುಗಳಿಂದ ಲಾಭವನ್ನು ಪಡೆಯಬೇಕೆನ್ನುವವರೂ ಒಂದಾಗುತ್ತಾರೆ. ಯಂತ್ರವನ್ನು ಮಾಡುವುದಕ್ಕೂ ಅದನ್ನು ನಡೆಯಿಸುವುದಕ್ಕೂ ದುಡಿಯುವ ಕೂಲಿಗಳ ಹೊಟ್ಟೆಯ ಮೇಲೆ ಹೊಡೆಯುತ್ತಾರೆ. ಕೂಲಿಗಾರರನ್ನು ಆದಷ್ಟು ಕಡಿಮೆಯ ಸಂಬಳದ ಮೇಲೆ ಆದಷ್ಟು ಕಡಿಮೆಯ ಕಾಲ ಉಪಯೋಗಿಸಿಕೊಂಡು ಆಮೇಲೆ ಯುದ್ಧವಾದ ಬಳಿಕ ದಂಡನ್ನು ಚದುರಿಸುವಂತೆ ಬರಿಗೈಯಲ್ಲಿ ಕಳುಹಿಸಿ ಬಿಡುತ್ತಾರೆ. ಲಾಭಕೋರರ ಗುಂಪಿಗೆ ಕಂಪನಿಗಳು ಎಂದು ಹೆಸರು. ಕಂಪನಿ ಏನೋ ಲಾಭಕೋರರ ಕಂಪನಿ ಲಾಭಕೋರರ ಗುಂಪು ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಗುರುಗಳು. ಲಾಭಕೋರರ ಗುಂಪಿಗೆ ಕಂಪನಿ ಹೆಸರಂತೆ. ಇವರ ಜೊತೆಗೆ ಸರ್ಕಾರದವರು ಸೇರಿಕೊಂಡು ಲಾಭಾಂಶದಲ್ಲಿ ಪಾಲು ತೆಗೆದುಕೊಳ್ಳುತ್ತಿರುವುದರಿಂದ ಯಾವ ಕಂಪನಿಯ ಮೇಲೂ ಯಾವ ಕೂಲಿಗಾರರು ದೂರು ಹೇಳುವುದಕ್ಕಿಲ್ಲ. ಅಳುವವರ ಕಣ್ಣನ್ನು ಒರೆಸುವಂತೆ ಹೇಗೋ ಅವರನ್ನು ಸಮಾಧಾನ ಮಾಡಿ ಬಿಡುತ್ತಾರೆ. ಇದು ಯಂತ್ರಗಳ ಸಹಾಯ. ಯಂತ್ರಗಳು ಮಾಡಿದವರಿಗೆ ಆಸೆ ತೋರಿಸುತ್ತದೆ. ಯಂತ್ರಗಳು ಮಾಡಿದವರಿಗೆ ಆಸೆ ತೋರಿಸುತ್ತವೆ. ಯಂತ್ರಗಳು ಆಸೆ ತೋರಿಸುತ್ತೆ ಜನರಿಗೆ. ನನ್ನನ್ನು ಇಟ್ಕೊಂಡ್ರೆ ಇಂತಿಂತ ಬರುತ್ತೆ, ಹೀಗೆ ಬರುತ್ತೆ ಅಂತ ಹೇಳಿ ಯಂತ್ರಗಳು ಯಾರು ಮಾಡಿರ್ತಾರೋ ಆ ಯಂತ್ರಗಳು ಜನರಿಗೆ ಆಸೆ ತೋರಿಸುತ್ತೆ ಅಂತ. ಯಂತ್ರ ಇಟ್ಕೊಂಡ್ಬಿಟ್ಟು ಎಲ್ಲ ಆಗ್ಬಿಡುತ್ತೆ ಅಂತ. ಯಂತ್ರದಿಂದ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು ಅಂತ. ಯಂತ್ರಗಳು ಮಾಡಿದವರಿಗಲ್ಲ, ಅದೇ ಏನು ಯಂತ್ರಗಳು. ಯಂತ್ರಗಳು ಆಸೆ ತೋರಿಸುತ್ತವೆ ಮಾಡಿದವರಿಗೆ ಅಂದ್ರೆ. ಅದೇ ಯಂತ್ರವರು ಅದನ್ನ ಯಾರು ಅದನ್ನ ಉಪಯೋಗಿಸ್ತಾರೋ ಅವರಿಗೆ ಮಾಡಿದವರಿಗೆ ಉಪಯೋಗಿಸ್ಕೊಳ್ಳೋರು ಆಸೆ ತೋರಿಸುತ್ತೆ ಯಂತ್ರ. ಜಾಸ್ತಿ ಜಾಸ್ತಿ ಲಾಭ ಮಾಡೋಣ, ಜಾಸ್ತಿ ಲಾಭ ಮಾಡೋಣ ಅಂತ ಅನ್ಸುತ್ತೆ ಅಂತ. ಇನ್ನು ಜಾಸ್ತಿ ಪ್ರಾಫಿಟ್ ಮಾಡ್ಕೋಬಹುದು ಅಂತ. ಆದರೆ ಅವನ್ನು ಮಾಡುವ ಕಂಪನಿಗಳು ಬಹಳವಾಗಿ ಎದ್ದುಕೊಂಡರೆ ಒಬ್ಬರಿಗೊಬ್ಬರು ಜಗಳಗಳು ಎದ್ದುಕೊಳ್ಳುತ್ತವೆ. ಇದಲ್ಲದೆ ಮಲೆನಾಡಿನ ಚೌಡಿಗಳಂತೆ ಈ ಯಂತ್ರಗಳು ತಮಗೆ ಕೆಲಸವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಸಾಕಿದವರನ್ನೂ ನುಂಗುವುದಕ್ಕೆ ಹೇಸುವುದಿಲ್ಲ. ಯಂತ್ರಗಳ ವ್ಯಾಪಾರವು ತಮ್ಮ ಕೆಲಸದ ಮೇಲೆ ನಿಂತಿದೆ ಎಂಬ ಗುಟ್ಟನ್ನು ಕಂಡುಕೊಂಡಿರುವ ಈಗಿನ ಕೂಲಿಗಾರರು ಆಗಾಗ್ಗೆ ಮುಷ್ಕರಗಳನ್ನು ಮಾಡುತ್ತಿರುವರು. ಆದರೂ ಈಗಿನ ಯುಗದವರು ಯಂತ್ರಗಳನ್ನೇ ಅವಲಂಬಿಸಿರುತ್ತಾರೆ. ಯಾರಿಗೂ ಕಷ್ಟಪಟ್ಟು ಕೆಲಸ ಮಾಡುವ ಅಭ್ಯಾಸವಿಲ್ಲ, ಮನಸ್ಸಿಲ್ಲ, ಎಲ್ಲರೂ ಸೋಮಾರಿಗಳೇ. ಆದ್ದರಿಂದ ಎಲ್ಲರೂ ಯಂತ್ರಗಳೆಂಬ ಪಿಶಾಚಿಗಳ ಕೈಗೆ ಸಿಕ್ಕಿ ನರಳುತ್ತಿದ್ದಾರೆ. ಎಲ್ಲೆಲ್ಲಿಯೂ ಹಾಹಾಕಾರವು ಎದ್ದುಕೊಂಡಿದೆ.
ಯಂತ್ರಾಭಿಮಾನಿ ರಾಕ್ಷಸಿಯು ತನ್ನ ಭೀಕರವಾದ ನಾಲಿಗೆಯನ್ನು ಚಾಚಿ ಜನರ ರಕ್ತವನ್ನು ಹೀರುತ್ತಿದ್ದಾಳೆ. ಮೃತ್ಯುನ ಆತ್ಮ ಎಂಬ ವಚನದಂತೆ ಎಲ್ಲವೂ ಈ ಮೃತ್ಯುವಿನ ಪಟ್ಟಿಗೆ ಸಿಕ್ಕಿಬಿದ್ದಿರುತ್ತದೆ. ಆರ್ತನಾದವು ದಿನದಿನಕ್ಕೂ ಹೆಚ್ಚುತ್ತಿದೆ. ಜನರು ಹೊಟ್ಟೆ ಬಟ್ಟೆಗಳಿಗಿಲ್ಲದೆ ರೋಗಗಳಿಂದ ನರಳುತ್ತಾ ರಾಗದ್ವೇಷಗಳಿಗೆ ವಶರಾಗಿ ಒಬ್ಬರೊಡನೊಬ್ಬರು ಬಡಿದಾಡುತ್ತಾ ಇರುತ್ತಾರೆ. ಈ ಕಾಲ ಇಲ್ಲ, ಈ ಹೊಟ್ಟೆ ಬಟ್ಟೆ ಬೇಕಾದಷ್ಟಿದೆ, ಅದು ಹಳೆ ಕಾಲ. ಇವರು ಮಾಡಿಕೊಂಡ ಅರ್ಥಶಾಸ್ತ್ರಗಳು ಅನರ್ಥಶಾಸ್ತ್ರಗಳಾಗಿವೆ. ಭೌತಿಕ ವಿಜ್ಞಾನ ದೇವತೆಯು ಈ ಯಂತ್ರವೆಂಬ ರಕ್ಕಸಿಯ ಉಪಟಳದಿಂದ ಒದ್ದಾಡುತ್ತಿರುವವರನ್ನು ಕಂಡು ಮಕ್ಕಳಿರ ಕೈಬಿಟ್ಟೆ, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಎನ್ನುತ್ತಿದ್ದಾಳೆ. ವಿಜ್ಞಾನ ಶಾಸ್ತ್ರದ ಪರಮಾಚಾರ್ಯರಾದ ಪಾಶ್ಚಾತ್ಯರು ಕಂಚಿ ಪರಮಾಚಾರ್ಯರಿಗೆ ವಿಜ್ಞಾನ ಶಾಸ್ತ್ರ ಪರಮಾಚಾರ್ಯರು. ನಮಗೂ ಇದೇ ಕಾಟ, ನಾವೇನೂ ಮಾಡುವ ಹಾಗಿಲ್ಲ ಎಂದು ತಾರಮ್ಮಯ್ಯ ತಾರಮ್ಮಯ್ಯ ತಂದಿತ್ತು. ಮುಂದೆ ನಕ್ಕದ್ದಾಯಿತು. ಈಗ ಅತ್ತು ತೀರಿಸಬೇಕು. ವೇದಾಂತವು ಹೇಳುವುದೇನು? ಯಂತ್ರವು ಮಾನವನಿಗೇ ಹೊರತು ಮಾನವನು ಯಂತ್ರಕ್ಕಲ್ಲ. ಸಂಘಾತಸ್ಯ ಪರಾರ್ಥತ್ವಂ, ಯಾವುದು ಒಟ್ಟುಗೂಡಿರುವ ಭಾಗಗಳಿಂದಾಗಿರುವುದೋ ಅದು ಮತ್ತೊಬ್ಬರ ಉಪಯೋಗಕ್ಕಾಗಿರುತ್ತದೆ ಎಂಬ ತತ್ವವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಂತ್ರವು ಅಚೇತನವು, ನಾವು ಚೇತನರು. ನಾವು ಅದರೊಳಗೆ ಇಡುವಷ್ಟು ಶಕ್ತಿಯನ್ನು ಮಾತ್ರ ಅದು ತೋರಿಸಿಕೊಳ್ಳಬಲ್ಲದ್ದು. ಆದ್ದರಿಂದ ಅಚೇತನಕ್ಕೆ ಬೆಲೆ ಇಲ್ಲ, ಚೇತನಕ್ಕೇ ಬೆಲೆ ಎಂಬುದನ್ನು ನಾವು ಮರೆಯದಿರಬೇಕು. ಯಂತ್ರದಿಂದ ಅನಾನುಕೂಲವಾದರೆ ಯಂತ್ರವು ಬೇಡ. ಯಂತ್ರಕ್ಕೆ ದಾಸರಾಗಿ ಚೇತನಕ್ಕೆ ಸೊನ್ನೆ ಸುತ್ತುವುದು ಸರಿಯಲ್ಲ. ಆದರೂ ನಾವು ಈಗ ಚೇತನವನ್ನೇ ಅಚೇತನವನ್ನಾಗಿ ಮಾಡಿ ಅಚೇತನವೇ ಚೇತನವೆಂಬಂತೆ ವ್ಯವಹರಿಸುತ್ತಿದ್ದೇವೆ. ಶರೀರವು ಕೂಡ ಒಂದು ಯಂತ್ರವೇ, ಜಡವೇ. ಆದರೂ ಈ ಯಂತ್ರವು ಯಾವ ಸ್ವಾಮಿಗಾಗಿಯೇ ಇರುವುದೋ ಅಂತಹ ಚೇತನವನ್ನು ನಾವು ಮರೆತಿದ್ದೇವೆ. ಶರೀರದ ಆರಾಧನೆಯಲ್ಲಿಯೇ ಕಾಲವನ್ನು ಹಾಕುತ್ತಿದ್ದೇವೆ. ಸರಿಯಾಗಿ ನೋಡಿದರೆ ಮೂಲ ಚೈತನ್ಯವನ್ನು ಮರೆಯಿಸಿ ಶರೀರವನ್ನು ಯಾವಾಗಲೂ ಆರಾಧಿಸುವಂತೆ ಮಾಡಿರುವ ಭೌತಿಕ ವಿಜ್ಞಾನವು ನಿಜವಾದ ವಿದ್ಯೆಯಲ್ಲ, ಅದು ಅವಿದ್ಯೆಯೇ. ಅವಿದ್ಯೆಯ ನಡುವೆ ನಿಂತು ನಾವೇ ಧೀರರು ಪಂಡಿತರು ಎಂದುಕೊಂಡು ನಾವು ಮಬ್ಬುಗತ್ತಲಲ್ಲಿ ತಡವರಿಸುತ್ತಿದ್ದೇವೆ. ವಿದ್ಯೆ ಎಂದರೆ ಚಿನ್ಮಾತ್ರವಾದ ಬ್ರಹ್ಮವನ್ನು ತಿಳಿಸುವ ವಿದ್ಯೆ. ಬ್ರಹ್ಮವಿದ್ಯೆಗಾಗಿಯೇ ನಮ್ಮ ಬಾಳು. ಪರಮಾರ್ಥವಾಗಿ ನಾವೆಲ್ಲರೂ ಬ್ರಹ್ಮವೇ ಆಗಿರುತ್ತೇವೆ. ಅದನ್ನು ಹೊರಗಿನ ವಸ್ತುಗಳ ಅರಿವಿನ ಗಡಿಬಿಡಿಯಲ್ಲಿ ಮರೆತು ಬಿಟ್ಟಿರುತ್ತೇವೆ. ಆದ್ದರಿಂದ ಅದನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. ವಿಕಾಸವಾದವು ಎಷ್ಟೇ ಘನತರವಾದ ವಾದವಾದರೂ ನಾವು ಮಂಗಗಳಿಂದ ಹುಟ್ಟಿ ಬಂದಿದ್ದೇವೆಂಬ ಸ್ಮರಣೆಯಿಂದ ನಮಗೆ ಹೆಚ್ಚಿನ ಕಲ್ಯಾಣವೇನೂ ಆಗಲಾರದು. 18ನೇ ಶತಮಾನದಿಂದ ಯಂತ್ರಗಳು ಹೊರಕ್ಕೆ ಬಂದು ಈಗ 21ನೇ ಶತಮಾನದ ಹೊತ್ತಿಗೆ ಅವುಗಳು ನಮಗೆ ಹೊರೆಯಾಗಿ ಬಿಟ್ಟಿವೆ. ಜಗಳದ ಸಾಧನಗಳಾದ ಯಂತ್ರಗಳಿಂದ ಜನತೆಗೆ ಸೌಖ್ಯವಾದೀತೆಂದು ಭಾವಿಸುವುದು ಬೇಡ. ಆಟಂಬಾಂಬ್ನಂಥ ಸರ್ವನಾಶಕ ಯಂತ್ರಗಳ ಆವಾಹನೆಯನ್ನು ಮರೆಯೋಣ. ಮಕ್ಕಳು ಪಟಾಕಿಯನ್ನು ಹಚ್ಚಿ ಧಾನ್ಯದ ಬಣವೆಯನ್ನು ಸುಡುವಂತೆ ಮಾನವರನ್ನೆಲ್ಲ ನಾಶ ಮಾಡುತ್ತಿದ್ದಾರೆ ಯಂತ್ರಾರಾಧಕರು. ವೇದಾಂತಿಯಾದ ಒಬ್ಬ ಋಷಿ ಹೇಳಿರುವ ಮಂಗಲ ಸಂದೇಶವನ್ನು ನಾವು ಕಿವಿಕೊಟ್ಟು ಕೇಳೋಣ. ಅಪ್ಪ ಕೇಳಿರಿ, ನೀವೆಲ್ಲರೂ ಅಮೃತ ಪುತ್ರರು. ಹೊರಗಿನ ಅನಾತ್ಮ ಸಂಪತ್ತು ಎಷ್ಟಿದ್ದರೂ ಮರ್ತ್ಯವೇ. ಇದನ್ನು ಬಿಟ್ಟು ಅಮೃತವನ್ನು ಪಡೆಯಿರಿ. ಅಮೃತ ಸ್ವರೂಪನಾದ ಪರಮಾತ್ಮನನ್ನು ಅರಿತು ಅತಿಮೃತ್ಯುವನ್ನು ಹೊಂದಬಹುದು. ಇದನ್ನು ನಾನು ಬಲ್ಲೆನು. ಇದಕ್ಕಿಂತ ಬೇರೆ ಯಾವ ಉಪಾಯವೂ ಇರುವುದಿಲ್ಲ. ತತ್ವಶೋಧಕರೆಂದೂ ವಿಚಾರಶೀಲರೆಂದೂ ಕೊಚ್ಚಿಕೊಳ್ಳುವ ನಾವು ಈ ಉಪದೇಶಗಳಲ್ಲಿ ಎಷ್ಟರ ಮಟ್ಟಿನ ಪರಮಾರ್ಥವಿದೆ ಎಂಬುದನ್ನು ಕಂಡುಕೊಳ್ಳಬೇಕು. ಪರಮಾತ್ಮನು ನಮಗೆ ಮನಸ್ಸೆಂಬ ಒಂದು ಯಂತ್ರವನ್ನು ಕೊಟ್ಟಿದ್ದಾನೆ. ಆ ಯಂತ್ರವನ್ನು ಆತನ ಕಡೆಗೆ ತಿರುಗಿಸಿ ಆನಂದಿಸುವ ಕೌಶಲವನ್ನು ಯಂತ್ರ ಯುಗದವರೆಂದು ಹೆಮ್ಮೆ ಪಡುತ್ತಿರುವ ನಾವೆಲ್ಲರೂ ಪಡೆದುಕೊಳ್ಳೋಣ.
ನಮ್ಮ ನೆರೆಯವರಿಗೂ ತಿಳಿಯಪಡಿಸೋಣ. ಎಲ್ಲರೂ ಆನಂದದಿಂದ ಬಾಳೋಣ. ಶರೀರವು ಯಂತ್ರ ಮಾತ್ರವು, ಜೀವನು ಅದರ ಒಡೆಯನು, ಪರಮಾತ್ಮನು ಅವನ ನಿಜವಾದ ಸ್ವರೂಪವು. ಪರಮಾತ್ಮನು ಅವನ ನಿಜವಾದ ಸ್ವರೂಪವು. ಪರಮಾತ್ಮನೇ ಯಂತ್ರಿ, ಜಗತ್ತೇ ಯಂತ್ರವು. ನಾವೆಲ್ಲರೂ ಮಾಯೆಯಿಂದ ಯಂತ್ರಾರೂಢರಾಗಿ ಸಂಸಾರದಲ್ಲಿ ತೊಳಲುತ್ತಿರುವೆವು. ಆ ಪರಮಾತ್ಮನನ್ನೇ ಶರಣು ಹೋಗಬೇಕು. ಹಾಗಾದರೆ ಯಂತ್ರಗಳ ಕಾಟವು ತಪ್ಪುವುದು, ಪರಮಶಾಂತಿಯು ದೊರೆಯುವುದು. ಇದೇ ಈಗಿನವರಾದ ನಮ್ಮಗಳಿಗೆ ವೇದಾಂತದಿಂದಾಗಬಹುದಾದ ಪರಮ ಪ್ರಯೋಜನವು.